ಹಾಯ್ ಹಲೋ, ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ. ರಿಲೇಟೆಡ್ ಟು ಜುಲೈನಲ್ಲಿ ಆಗಬೇಕಾಗಿರುವಂಥ ಒಂದು DI ಗೆ ಸಂಬಂಧಿಸಿದಂತೆ ಏರುತ್ತಿರುವ ಬರದ ಮಧ್ಯೆ ಸರ್ಕಾರಿ ನೌಕರಿಗೆ ಒಂದು ಸಿಹಿ ಸುದ್ದಿ ಬರ್ತಾ ಇದ್ದು, ಸರ್ಕಾರಿ ನೌಕರರ ಒಂದು ಸಂಬಳ ಬಹುಬೇಗ ಇನ್ಕ್ರೀಸ್ ಆಗಲಿದೆ. ಹಾಗಾದ್ರೆ ಯಾವೊಂದು ಪರ್ಸೆಂಟಿಂದ ಇನ್ಕ್ರೀಸ್ ಆಗಲಿದೆ, ಸರ್ಕಾರಗಳು ಇದ್ರ ಬಗ್ಗೆ ಏನು ಹೇಳ್ತಾ ಇದೆ, ಜುಲೈಯಿಂದ ಪೂರ್ವಾನ್ವಯವಾಗುವಂತೆ ಈ ಒಂದು ಸಂಬಳ ಇನ್ಕ್ರೀಸ್ ಆಗಬೇಕು ಅಂತ ಇಲ್ಲಿ ಸರ್ಕಾರಿ ನೌಕರು ಸರ್ಕಾರದ ಮುಂದೆ ಪಟ್ಟು ಹಿಡಿದಿದ್ದಾರೆ. ಆ್ಯಂಡ್ ಇದರ ಒಂದು ನಿಟ್ಟಿನಲ್ಲಿ ಹಣಕಾಸು ಇಲಾಖೆಯೊಂದಿಗೆ ಆಲ್ರೆಡಿ ಚರ್ಚೆ ಪ್ರಾರಂಭವಾಗಿದ್ದು, ಸರ್ಕಾರ ಇನ್ನೇನು ಅಫಿಷಿಯಲ್ ಆಗಿರುವಂತಹ ಆರ್ಡರ್ ಆಗಸ್ಟ್ ಕೊನೆಯಲ್ಲಿ ಸರ್ಕಾರಿ ನೌಕರಿಗೆ ಸಿಗಲಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾದಂತಹ ಒಂದು ಅಪ್ಡೇಟ್ಸ್ಗಳು ಬರ್ತಾ ಇದೆ, ಭಾರತದಲ್ಲಿನ ಬೆಲೆ ಸೂಚ್ಯಂಕ ಏನು ಹೇಳ್ತಾ ಇದೆ, ದಟ್ ಈಸ್ AICPI ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಯಾವ ರೀತಿಯಾಗಿ ಏರಿಳಿತ ಆಗ್ತಾ ಇದೆ. ನಮಗೆಲ್ಲರೂ ಗೊತ್ತಿರುವ ಹಾಗೆ ಯಾವಾಗ ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ, ಅದೇ ಒಂದು ಟೈಮಲ್ಲಿ ಸರ್ಕಾರಿ ನೌಕರರು ಕೂಡ ಒಂದು ಸಂಬಳವನ್ನು ಹೆಚ್ಚಿನ ರೂಪದಲ್ಲಿ ಪಡಿತಾರೆ, ಹೆಚ್ಚಿನ ಅಮೌಂಟ್ ಒಂದು ಪಡಿತಾರೆ ಅಂತ ನಮ್ಗೆ ಗೊತ್ತಿರುವಂಥ ವಿಷಯ. ಹಾಗಾಗಿ ಎಷ್ಟು ಜಾಸ್ತಿ ಸಂಬಳ ಇಲ್ಲಿ ಜಾಸ್ತಿ ಆಗುತ್ತೆ ಅಂತ ಡಿಪೆಂಡ್ ಆಗುತ್ತೆ ಲೇಬರ್ ಬ್ಯೂರೋ ಇಂಡೆಕ್ಸ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಇದೆ, ಕಳೆದ 6 ತಿಂಗಳಲ್ಲಿ ಯಾವ ರೀತಿಯಾದಂತಹ ಸರಾಸರಿ ಅದರಲ್ಲಿ ಹೆಚ್ಚಳ ಆಗಿದೆ ಅನ್ನೋ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಮೋರ್ ಓವರ್, ನಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮುಂದಿನ ದಿನಗಳಲ್ಲಿ ಒಂದು ಪ್ರಧಾನಮಂತ್ರಿ ಎಲೆಕ್ಷನ್ಸ್ಗಳು ಬರ್ತಾ ಇದ್ರಿಂದ ಕೇಂದ್ರ ಸರ್ಕಾರಿ ನೌಕರಿಗೂ ಮತ್ತು ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇಲ್ಲಿ ಪೈಪೋಟಿ ಬಂದಿದ್ದು, ಸರ್ಕಾರಿ ನೌಕರರ ಮನಗೆಲ್ಲೋಕೆ ಸರ್ಕಾರಗಳು ಮುಂದಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಮೋದಿಯವರು ಆಲ್ರೆಡಿ ತಮ್ಮ ಒಂದು ಹಣಕಾಸು ಇಲಾಖೆಯ ಅಧ್ಯಕ್ಷರಾಗಿರುವಂತಹ ಪಂಕಜ್ ಚೌಧರಿಯೊಂದಿಗೆ ಡಿಸ್ಕಷನ್ ನ ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ ಅವರು ಸದನದಲ್ಲಿಯೂ ಕೂಡ ಇದರ ಬಗ್ಗೆ ಅಧಿಕೃತವಾಗಿರುವಂತಹ ಒಂದು ಹೇಳಿಕೆಯನ್ನು ನೀಡ್ತಾರೆ. ನಾವು ಆಲ್ರೆಡಿ ಒಂದು ಜುಲೈನಲ್ಲಿ ಏನು DI ಹೈಕ್ ನೀಡಬೇಕಾಗಿದೆ, ಆ ಒಂದು DI ಹೈಕ್ ಬಗ್ಗೆ ಹಣಕಾಸು ಇಲಾಖೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭಿಸಿದ್ದೇವೆ, ಬಹುಬೇಗ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಡಿಸಿಷನ್ ತೆಗೆದುಕೊಂಡು ಸರ್ಕಾರ 3-4% ವರೆಗೂ ವೇತನದಲ್ಲಿ ಹೆಚ್ಚಳ ಮಾಡುವಂತ ಒಂದು ಕೆಲಸವನ್ನ ಆದಷ್ಟು ಬೇಗ ಮಾಡಲಿದ್ದೇವೆ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ಸರ್ಕಾರಿ ನೌಕರಿಗೆ ಸಿಗ್ಬೇಕಾಗಿರುವಂತ ಒಂದು DI ಹೈಕ್ ಏನು ಜುಲೈಯಲ್ಲಿ ಸಿಗ್ಬೇಕಾಗಿದೆ, ಆ ಒಂದು DI ಹೈಕ್ ಬಗ್ಗೆ ಅಫಿಷಿಯಲ್ ಆಗಿರುವಂತ ನಿರ್ಧಾರ ಆಗಸ್ಟ್ ತಿಂಗಳ ಕೊನೆಯಲ್ಲಿಯೇ ಬರಲಿದೆಯಾ ಅಥವಾ ಸೆಪ್ಟೆಂಬರ್ ಮೊದಲ ಒಂದು ವಾರದಲ್ಲಿ ಬರಲಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಕೊಡ್ತಾ ಇರ್ತೀವಿ. ಸ್ನೇಹಿತರೆ, ನಮಗೆಲ್ಲರೂ ಗೊತ್ತಿರುವ ಹಾಗೆ 7ನೇ ವೇತನ ಆಯೋಗ ಏನು ಔರಾದ್ಕರ್ ಸಮಿತಿ ಇತ್ತು, ಅದರ ಪ್ರಕಾರ 7ನೇ ವೇತನ ಸಮಿತಿಯು ಪ್ರಪೋಸ್ ಮಾಡಿರೋ ಪ್ರಕಾರ ಸರ್ಕಾರಿ ನೌಕರರು ಪ್ರತಿಯೊಂದು ವರ್ಷದಲ್ಲಿ 2 ಬಾರಿ ಸಂಬಳದಲ್ಲಿ ಹೆಚ್ಚಳವನ್ನು ಪಡಿಬೇಕು ಅಂತ. ದಟ್ ಈಸ್ ಸ್ಟಾರ್ಟಿಂಗ್ ಏನಿರುತ್ತೆ 2024 ಅಂತ ಇಟ್ಕೊಳ್ಳಿ, ಇದರ ಒಂದು 2023 ಅಂತ ಕೂಡ ಇಟ್ಕೊಂಡ್ರು. ಸ್ಟಾರ್ಟಿಂಗ್ ಮೊದಲ ಒಂದು ವಾರದಲ್ಲಿ, ಮೊದಲ ಒಂದು ಜನವರಿ ತಿಂಗಳಲ್ಲಿಯೇ ಹಿಂದಿನ ವರ್ಷದ ಅಂದರೆ 2022ರ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಈ 6 ತಿಂಗಳ ಸರಾಸರಿ ಬೆಲೆ ಸೂಚ್ಯಂಕವನ್ನು ತೆಗೆದುಕೊಂಡು ಹಣವನ್ನು ಹೆಚ್ಚಳ ಮಾಡಲಾಗುತ್ತೆ. ಆ್ಯಂಡ್ ಆ ಒಂದು ನಿಟ್ಟಿನಲ್ಲಿ ಆಲ್ರೆಡಿ 2023ರ ಜನವರಿಯಲ್ಲಿ ನಮಗೆಲ್ಲರೂ ಗೊತ್ತಿರೋ ಹಾಗೆ 4% ಕೇಂದ್ರ ಸರ್ಕಾರ ಹೆಚ್ಚಳ ಮಾಡುತ್ತೆ. ಅದೇ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 4% ಹೆಚ್ಚಳ ಮಾಡುತ್ತೆ. ಆ್ಯಂಡ್ ದಟ್ಟು ಪೂರ್ವಾನ್ವಯವಾಗಿ ನೀಡಿರೋದ್ರಿಂದ ಸರ್ಕಾರಿ ನೌಕರಿಗೆ ಅತಿ ಹೆಚ್ಚಿನ ರೂಪದಲ್ಲಿ ಲಾಭ ಆಗಿದೆ. ಆ ಒಂದು ನಿಟ್ಟಿನಲ್ಲಿಯೇ ಅದೇ ಒಂದು 7ನೇ ವೇತನ ಆಯೋಗದ ನಿಯಮದ ಪ್ರಕಾರ ಇವಾಗ ಮತ್ತೆ 6 ತಿಂಗಳು ಕಳೆದೋಗಿದೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ಗೆ. ಸೊ ಹಾಗಾಗಿ ಇವಾಗ ಮತ್ತೆ ಸರ್ಕಾರಿ ನೌಕರರ ಸಂಬಳ ಹೆಚ್ಚಳ ಮಾಡುವಂಥ ಒಂದು ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಕೇಂದ್ರ ನೌಕರರ ಸಂಘಗಳು ಮತ್ತು ರಾಜ್ಯ ನೌಕರರ ಸಂಘಗಳು ಸರ್ಕಾರಕ್ಕೆ ಇದರ ಒಂದು ನಿಟ್ಟಿನಲ್ಲಿ ಒಂದು ಪ್ರೆಷರನ್ನು ಹಾಕೋಕೆ ಸ್ಟಾರ್ಟ್ ಮಾಡಿವೆ. ಸರ್ಕಾರ ಇನ್ನೇನು ಅಫಿಷಿಯಲ್ ಆಗಿರುವಂಥ ಅಪ್ಡೇಟ್ ರಿಲೀಸ್ ಮಾಡುವಂಥದ್ದು ಅಷ್ಟೇ ಉಳಿದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ ಈ ಒಂದು ಏರುತ್ತಿರುವ ಹಣದುಬ್ಬರ ಮಧ್ಯದಲ್ಲಿ ಒಂದು ಒಳ್ಳೆಯ DI ಹೈಕ್ ಆಗಲಿ, ವೇತನ ಆಯೋಗ ಕೂಡ ಬರ್ತಾ ಇದೆ, 8ನೇ ವೇತನ ಆಯೋಗದ ಬಗ್ಗೆ ಕೂಡ ಇಲ್ಲಿ ಚರ್ಚೆಗಳು ತುಂಬ ತೀವ್ರವಾಗಿದ್ದು, ಸರ್ಕಾರಿ ನೌಕರಿಗೆ ಈ ಒಂದು 8ನೇ ವೇತನ ಆಯೋಗ ಸಿಗೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 7ನೇ ವೇತನ ಆಯೋಗದಲ್ಲಿ ಒಂದು ರಿಪೋರ್ಟನ್ನು ಪ್ರಪೋಸ್ ಮಾಡಲಾಗಿತ್ತು. ಯಾವಾಗ ಸರ್ಕಾರಿ ನೌಕರರ ಒಂದು DA 50% ತಲುಪುತ್ತೆ, ಆವಾಗ DA ನ ಬೇಸಿಕ್ ಒಂದಿಗೆ ಮೆರ್ಜ್ ಮಾಡಿ ಸರ್ಕಾರಿ ನೌಕರರ ಒಂದು ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಬೇಕು, ಬೇಸಿಕ್ ಸ್ಯಾಲ್ರಿನ ಹೆಚ್ಚಳ ಮಾಡಬೇಕು, ಒಂದು ಹೊಸ ವೇತನ ಆಯೋಗವನ್ನು ರಚಿಸುವ ಮುಖಾಂತರ ಅಂತ. ಹಾಗಾಗಿ ಇವಾಗ ಸರ್ಕಾರಿ ನೌಕರರು ಹೇಳೋ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿರುವಂಥ ಸ್ಥಳಗಳಲ್ಲಿ 8ನೇ ವೇತನ ಆಯೋಗಕ್ಕಾಗಿ ಕೂಡ ಇಲ್ಲಿ ಪೈಪೋಟಿ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಅಪ್ಡೇಟ್ ಹೇಳ್ತಾರೆ. ಸರ್ಕಾರಿ ನೌಕರಿಗೆ 8ನೇ ವೇತನ ಆಯೋಗ ಸಿಹಿ ಸುದ್ದಿಯನ್ನು ನೀಡುವ ಮೂಲಕ ಅವರ ಮುಖದಲ್ಲಿ ಸಂತೋಷವನ್ನು ತುಂಬಿದೆ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ವರ್ಷಕ್ಕೆ 2 ಬಾರಿ ಸರ್ಕಾರಿ ನೌಕರರ ವೇತನ ಹೆಚ್ಚಿಸಲು DA ಹೆಚ್ಚಿಸುತ್ತದೆ, ಆದರೆ ಒಂದು ದೊಡ್ಡ ಅಪ್ಡೇಟ್ ಈಗ 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹೊರಬರುತ್ತಿದೆ. ಅದರಂತೆ ನೀವು ಈಗ ಮಾಹಿತಿಯನ್ನು ನೋಡ್ತಾ ಇದ್ದೀರಾ.
ಸೊ 8ನೇ ವೇತನ ಆಯೋಗದ ಬಗ್ಗೆ ಹೇಳೋದಾದರೆ 8ನೇ ವೇತನ ಆಯೋಗವನ್ನು ಸರ್ಕಾರಿ ನೌಕರಿಗೆ ಜಾರಿಗೆ ತರಬಹುದು ಎಂದು ತಿಳಿಸಿದೆ. ದೇಶದಲ್ಲಿ ಮುಂದಿನ ವರ್ಷ ಚುನಾವಣೆಗಳು ನಡೆಯಲಿರುವ ಕಾರಣದಿಂದಾಗಿ 2024ರಲ್ಲಿ 8ನೇ ವೇತನ ಆಯೋಗವನ್ನು ಕೇಂದ್ರ ಸರ್ಕಾರವು ಜಾರಿಗೊಳಿಸುವ ಮೂಲಕ ದೇಶದ ಸರ್ಕಾರಿ ನೌಕರಿಗೆ ಸಂತೋಷವನ್ನು ನೀಡಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. 2013ರಲ್ಲಿ ಕೇಂದ್ರ ಸರ್ಕಾರವು 7ನೇ ವೇತನ ಆಯೋಗವನ್ನು ರಚಿಸಲಾಯಿತು, ಅಲ್ಲದೆ 2016ರಲ್ಲಿ ಅದನ್ನು ಜಾರಿಗೆ ತಂದಿತು. ಅದಾದ ನಂತರ ಗಣನೀಯ ಏರಿಕೆ ಕೇಂದ್ರ ನೌಕರರ ವೇತನದಲ್ಲಿ ಆಗಿದೆ. ಇದೀಗ ಮತ್ತೊಮ್ಮೆ ಸರ್ಕಾರಿ ನೌಕರರು ಖುಷಿಯನ್ನು ಪಡೆಯಲಿದ್ದಾರೆ. ಹೊಸ ವೇತನ ಆಯೋಗವನ್ನು 10 ವರ್ಷಗಳ ನಂತರ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಲಾಗ್ತಾ ಇದೆ. ನೋಡಿ, 2013ರಲ್ಲಿ ವೇತನ ಸಮಿತಿಯನ್ನು ರಚನೆ ಮಾಡ್ತಾರೆ, 16ರಲ್ಲಿ ಅಫಿಷಿಯಲ್ ಆಗಿ ಅದನ್ನು ಅನೌನ್ಸ್ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ 16ರಿಂದ 2024 ಇಲ್ಲಿ ಸುಮಾರು 2013ರಿಂದ ನೀವು ಕೌಂಟ್ ಮಾಡಿದ್ರೆ ತುಂಬಾ ವರ್ಷಗಳು ಕಳೆದು ಹೋಗಿದೆ. ಹಾಗಾಗಿ ಸುಮಾರು 10 ವರ್ಷಗಳಿಗೊಮ್ಮೆ ಸರ್ಕಾರಿ ನೌಕರಿಗೆ ಒಂದು ಹೊಸ ವೇತನ ಆಯೋಗ ತರುವಂತ ರೂಲ್ಸ್ ಪ್ರಕಾರ ನೋಡಿದ್ರೆ 2024ರಲ್ಲಿ 8ನೇ ವೇತನ ಆಯೋಗವನ್ನು ಜಾರಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಎಲೆಕ್ಷನ್ಸ್ಗಳು ಕೂಡ ಬರ್ತಾ ಇರೋದ್ರಿಂದ ಸರ್ಕಾರಿ ನೌಕರರ ಮನ ಗೆಲ್ಲೋದಕ್ಕೆ ಇಲ್ಲಿ ಸರ್ಕಾರಗಳು ಮುಂದಾಗ್ತಾ ಇದ್ದಾವೆ. 18,000 ರೂಪಾಯಿ ಸರ್ಕಾರಿ ನೌಕರರ ಕನಿಷ್ಠ ವೇತನ ಅಂತ ಹೇಳ್ತಿದ್ದಾರೆ. ಇನ್ನು 18,000ದಿಂದ 56,900ರಷ್ಟು ಪ್ರಸ್ತುತ ಉದ್ಯೋಗಿಗಳ ವೇತನ ಇರುವುದನ್ನು ನೋಡಬಹುದಾಗಿದೆ. ಅದರಂತೆ ಈಗ ಸರ್ಕಾರದಿಂದ ಹೊಸ ವೇತನ ಆಯೋಗ ಜಾರಿಯಾದರೆ ಸರ್ಕಾರಿ ನೌಕರರ ವೇತನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಳವಾಗಲಿದೆ ಎಂದು ಹೇಳಬಹುದು. ಅಲ್ಲದೆ ಇದರೊಂದಿಗೆ ನೌಕರರ ಫಿಟ್ಮೆಂಟ್ ಅಂಶವು ಹೆಚ್ಚಳದ ಬಗ್ಗೆ ಕೂಡ ಆಯೋಗ ಹೇಳಿಕೆ ನೀಡಿರುವುದನ್ನು ಇಲ್ಲಿ ನೋಡಬಹುದಾಗಿದೆ. ಹೇಗೆ ನೌಕರರ ಸಂಬಳ ಹೆಚ್ಚಾಗಬಹುದು ಅಂತ ಕೂಡ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಇದೆ. ವೆರಿ ಕ್ವಿಕ್ ಆಗಿ ನೋಡೋಣ ನಾವು. ಸರ್ಕಾರಿ ನೌಕರರ ಕಾರ್ಯಕ್ಷಮತೆ ಆಧಾರದ ಮೇಲೆ ವೇತನವನ್ನು ಹೆಚ್ಚಿಸುವ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ಕೂಡ ಈ ಹಿಂದೆ ಸಂಸತ್ತಿನಲ್ಲಿ ಚೌಧರಿ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಎಲ್ಲ ವೇತನ ಭತ್ಯೆಗಳು ವೇತನಗಳ ಸೂತ್ರದ ಆಧಾರದ ಮೇಲೆ ಪರಿಶೀಲಿಸಬಹುದು ಎಂದು ಸಹ ಹೇಳಿದರು. ಸರ್ಕಾರ ಶೀಘ್ರದಲ್ಲಿ ನೇಂದ್ರ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಘೋಷಿಸಬಹುದು. ಇಡೀ ದೇಶದಲ್ಲಿ NPSಗೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆಯುತ್ತಿರುವ ರೀತಿಯಲ್ಲಿ 8ನೇ ವೇತನ ಆಯೋಗ ಜಾರಿ ಮಾಡಲು ದೇಶದಲ್ಲಿ ಸರ್ಕಾರವು ಶೀಘ್ರ ಕ್ರಮ ಕೈಗೊಳ್ಳುತ್ತದೆ ಎಂಬುದರ ಬಗ್ಗೆ ಕೂಡ ಇಲ್ಲಿ ಊಹಿಸಲಾಗ್ತಾ ಇದೆ. ಈಗ ಕೇಂದ್ರ ಸರ್ಕಾರಿ ನೌಕರರು ಮತ್ತು ರಾಜ್ಯ ಸರ್ಕಾರಿ ನೌಕರರ ವೇತನವನ್ನು ಹೆಚ್ಚಳ ಮಾಡಲು ಯೋಜನೆಯನ್ನು ರೂಪಿಸಿದೆ ಎಂದು ಕೂಡ ಹೇಳಲಾಗ್ತಾ ಇದೆ. ಅದರಂತೆ ಮುಂದಿನ ದಿನಮಾನಗಳಲ್ಲಿ ಅಂದರೆ ಶೀಘ್ರದಲ್ಲಿಯೇ ಸರ್ಕಾರವು 8ನೇ ವೇತನ ಆಯೋಗದ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಡಿಸಲಿದೆ ಎಂದು ಕೂಡ ಹೇಳಬಹುದು. ಹಾಗಾಗಿ ಸರ್ಕಾರವು ಅಧಿಕೃತ ಶೀಘ್ರದಲ್ಲಿಯೇ ಹೊರಡಿಸುತ್ತದೆ ಎಂಬುದರ ಬಗ್ಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಯಾಕಂದರೆ ಸರ್ಕಾರಿ ನೌಕರಿಗೆ ಏನು ಜುಲೈನಲ್ಲಿ ಸಿಗಬೇಕಾಗಿರುವಂತಹ DA ಹೈಕ್ ಇದೆ, ಅದು ಪೆಂಡಿಂಗ್ ಉಳಿದಿದ್ದು ತುಂಬ ಬೇಗ ಅದರ ಮೇಲೆ ಒಂದು ಅಪ್ಡೇಟ್ಗಳು ಬರಲಿದೆ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಸಬ್ಸ್ಕ್ರೈಬ್.